ಸ್ವಾಮಿಗಳನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗುರು ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿದೆ ಭಗವಂತನ ಆಶೀರ್ವಾದದೊಂದಿಗೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಜ್ಞಾನ ದಾಸೋಹವನ್ನು ನೀಡ್ತಾ ಶತಮಾನೋತ್ಸವ ಆಚರಿಸುವಂತಾಗಲಿ ಅಂತ ಭಗವಂತನಲ್ಲಿ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಪ್ರಾರಂಭಿಸ್ತೇನೆ. ನನ್ನ ಪರಿಸ್ಥಿತಿ ಹೇಗಾಗಿತ್ತು ಅಂದರೆ, ಎರಡು ದಿನದಿಂದ ನಾನು ಇನ್ವಿಟೇಷನ್ ನೋಡಿದೆ. ಯಾವಾಗ ಹೆಚ್ಚು ಕಡಿಮೆ ವಿದ್ಯಾರ್ಥಿಗಳು ಕೂಡ ಅದನ್ನು ದಾಟಿ ಬಂದಿರ್ತಾರೆ, ಹಠಾತ್ತಾಗಿ ಒಂದು ಟೆಸ್ಟ್ ಇಟ್ಟಾಗ ಅಥವಾ ಎಕ್ಸಾಮ್ ಇಟ್ಟಾಗ ಹೆಚ್ಚಿನ ಹೋಮ್ವರ್ಕ್ ಆದಾಗ ನಾವೆಲ್ಲ ಮನಸ್ಸಲ್ಲಿ ಅಂದ್ಕೊಳ್ತಿರ್ತೀವಿ, ಇವತ್ತೊಂದಿನ ನನಗೆ ಜ್ವರ ಬಂದುಬಿಡಬೇಕು, ಹೊಟ್ಟೆ ನೋವು ಬಂದುಬಿಡಬೇಕು, ತಲೆನೋವು ಬಂದುಬಿಡಬೇಕು, ಇವತ್ತು ನಾನು ಸ್ಕೂಲ್ಗೆ ಹೋಗ್ಲಾರ್ದಂಗೆ ಆಗಬೇಕು, ಅಪ್ಪ ಅಮ್ಮ ಇವತ್ತು ರೆಸ್ಟ್ ಮಾಡು ಅಂತ ಹೇಳೋಂಗೆ ಆಗಬೇಕು ಅಂತ ಅಂತಿರ್ತಾರೆ. ಅದೇ ಪರಿಸ್ಥಿತಿಯಲ್ಲಿ ಅಕ್ಷರಶಃ ಇವತ್ತು ನಾನಿದ್ದೆ. ಕಾರಣ ಏನು ಅಂದರೆ, ಸ್ವಾಮೀಜಿಯವರು ದೊಡ್ಡ ಜ್ಞಾನ ಭಂಡಾರ, ಬಸವರಾಜ್ ಪಾಟೀಲ್ ಸೇಡಮ್ಮಪ್ಪವರು ಅನುಭವದ ಸಾಗರ, ಇವರಿಬ್ಬರ ಮಧ್ಯೆ ಮಾತು ಬಿಡಿ ಜೋರಾಗಿ ಉಸಿರಾಡೋದು ಕಷ್ಟ. ಇವ್ರ ಮುಂದೆ ನಿಂತು ನಾನೇನು ಮಾತಾಡಲಿ, ಹೇಗಾದರೂ ಮಾಡಿ ಈ ಕಾರ್ಯಕ್ರಮ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅನ್ನುವಂತಹ ಗೊಂದಲದಲ್ಲಿದ್ದೆ. ಆದರೆ ಗುರುಗಳ ಆದೇಶ ಆಗಿತ್ತು, ಅಪ್ಪಾಜಿಯವ್ರು ನೀನು ಹೋಗಲೇಬೇಕು ಆ ಕಾರ್ಯಕ್ರಮಕ್ಕೆ ಅಂತ ಹೇಳಿದರು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಏನಾದರೂ ಒಂದೆರಡು ಒಳ್ಳೆ ಮಾತುಗಳಾಗಿದ್ದರೆ ಅದು ನನ್ನ ಗುರುಗಳು ಕೊಟ್ಟಿರುವ ಮಾರ್ಗದರ್ಶನದ ಫಲ, ಏನಾದರೂ ತಪ್ಪುಗಳಾಗಿದ್ದರೆ ನಾನು ದುಡುಕಿ ಮಾಡಿರುವಂತಹ ತಪ್ಪುಗಳು ಅಂತ ತಾವೆಲ್ಲ ತಿಳ್ಕೋಬೇಕು ಅಂತ ಹೇಳ್ತೇನೆ. ನಂದು ಒಂದು ಶಿಕ್ಷಣ ಸಂಸ್ಥೆ ಇದೆ, ಶಾಲೆ ನಡೆಸ್ತೇನೆ. ಕಳೆದ ವರ್ಷ ಒಂದೆರಡು ವಿದ್ಯಾರ್ಥಿಗಳು ಬೇರೆ ಊರಲ್ಲಿ ಹಾಸ್ಟೆಲ್ಗೆ ಟಿ ಸಿ ತೊಗೊಂಡು ಬೇರೆ ಊರು ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಿಸಿದರು. ಮೊನ್ನೆ ಅಕ್ಟೋಬರ್ ದಸರಾ ರಜೆಗೆ ಆ ಮಕ್ಕಳು ತಿರುಗಾ ನಮ್ಮೂರಿಗೆ ವಾಪಸ್ ಬಂದಾಗ ನಮ್ಮ ಶಾಲೆ ಟೀಚರ್ಸ್ ಅವ್ರಿಗೆ ಕಂಡಿದ್ದಾರೆ. ಹುಡುಗರು ಸಡನ್ನಾಗಿ ಟೀಚರ್ ಮೇಡಮ್ ಅಂತ ಕರೆದೆ, ಆಂಟಿ ಹೇಗಿದ್ದೀರಾ ಅಂತ ಕೇಳಿದ್ದಾರೆ. ನಮ್ಮ ಟೀಚರ್ ಬಂದು ನನಗೆ ಕೇಳಿದರು, ಮೇಡಮ್ ನಂಗೆ ಬಹಳ ವಿಚಿತ್ರ ಅನ್ನಿಸ್ತು, ಯಾಕಂದರೆ ಮೇಡಮ್ ಅನ್ನೋದೇ ಬಿಟ್ಬಿಟ್ಟಿದ್ದಾರೆ, ಆಂಟಿ ಹೇಗಿದ್ದೀರಾ ಅಂತ ಪ್ರಶ್ನೆ ಮಾಡಿದರು, ಯಾಕೆ ಹಿಂಗೆ ಹುಡುಗರು ಬದಲಾದರು ಅಂದರೆ, ನಾನು ಅವಾಗ ಹೇಳಿದೆ ನೀನು ಶಿಕ್ಷಕರಾಗಿದೀಯ, ಗುರು ಆಗಲಿಲ್ಲ ಮಗುವಿಗೆ, ನೀನು ಪಠ್ಯ ಪುಸ್ತಕದಲ್ಲಿರುವಂಥ ಮಾಹಿತಿಯನ್ನು ತುಂಬುವ, ಅಂಕವನ್ನು ಕೊಡುವ, ಸರ್ಟಿಫಿಕೇಟಲ್ಲಿ ಮಾರ್ಕ್ಸನ್ನು ಕೊಡುವಂಥದ್ದನ್ನಷ್ಟೇ ಪಾಠ ಮಾಡಿದೀಯ, ಮಗುವಿಗೆ ಜೀವನದಲ್ಲಿ ದೊಡ್ಡ ಗುರುತನ್ನು ತರುವಂಥ ಯಾವುದೇ ಬದುಕಿನ ಪಾಠ ಮಾಡಲಿಲ್ಲ, ಹಾಗಾಗಿ ಟೀಚರ್ ಹೋಗ್ಬಿಟ್ಟು ಆಂಟಿ ಆಗಿಬಿಟ್ಟೆ ಅಂತ ಹೇಳಿದೆ. ಇದರರ್ಥ ನನಗೆ ಕೊಟ್ಟಿರುವ ವಿಚಾರ ಏನು ಅಂದರೆ, ವಿದ್ಯಾರ್ಥಿಗಳ ಸಮಗ್ರ ವಿಕಾಸದಲ್ಲಿ ಶಿಕ್ಷಕರ ಪಾತ್ರ ಅಂತ ಕೊಟ್ಟಿದ್ದಾರೆ. ನನಗೆ ಈ ವಿದ್ಯಾರ್ಥಿಗಳು ಶಿಕ್ಷಕರು ಎರಡೂ ಪದಗಳು ತುಂಬ ದೂರದ ಸಂಬಂಧ ಅನಿಸುತ್ತೆ. ನನಗೆ ಎರಡೂ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅಂತ ಯೂಸ್ ಮಾಡೋಕ್ಕಿಂತ ಗುರು ಮತ್ತು ಶಿಷ್ಯಂದರು ಅಂತ ಯೂಸ್ ಮಾಡುತ್ತೀವಲ್ಲ, ಪದದ ಬಳಕೆ ಇದೆ ಅಲ್ಲ, ಅದು ನಮ್ಮನ್ನು ತುಂಬ ಹತ್ತಿರಕ್ಕೆ ಕರ್ಕೊಂಡೋಗುತ್ತೆ, ಒಂದು ಹತ್ತಿರದ ಮಮಕಾರ ಕೊಡುತ್ತೆ, ಒಂದು ಗೌರವ ಕೊಡುತ್ತೆ, ಒಂದು ಬಾಂಧವ್ಯವನ್ನು ನಮ್ಮಿಬ್ಬರ ಮಧ್ಯೆ ಬೆಸೆಯುತ್ತೆ. ಹಾಗಾಗಿ ನಾನು ಒಂದಿಷ್ಟು ಆ ಪದಗಳಲ್ಲಿ ಬದಲಾವಣೆ ಮಾಡ್ಕೊಳ್ತೇನೆ, ಶಿಕ್ಷಕರಲ್ಲಿ ಗುರು, ವಿದ್ಯಾರ್ಥಿಗಳಲ್ಲಿ ಶಿಷ್ಯಂದರು ಅಂತ ನನ್ನ ಪದಗಳನ್ನು ಮಾಡ್ಕೊಂಡು ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೇನೆ. ನಾನು ಕಳೆದ ತಿಂಗಳು ರಾಯಚೂರಿನ ಹತ್ರ ಸಿರಿವಾರ ಅನ್ನುವಂಥ ಒಂದು ಗ್ರಾಮ ಇದೆ, ಆ ಗ್ರಾಮಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಸರಿ ಇಷ್ಟೇ ಸಮಯ ಆಗಿತ್ತೇನೋ, ಒಬ್ಬ ತುಂಬ ಗರ್ಭಿಣಿ ಮಹಿಳೆ ರೋಡ್ ಮಧ್ಯೆ ನಿಂತಿದ್ದಾರೆ, ಕೈಯಲ್ಲಿ ವೆಂಟಿ ಬ್ಯಾಗ್ ಇದೆ, ಈ ಕಡೆ ಕೈಯಲ್ಲೊಂದು ಬ್ಯಾಗ್ ಇಟ್ಕೊಂಡಿದ್ದಾರೆ. ಅದು ತುಂಬ ಹಳ್ಳಿಯಾಗಿರೋದ್ರಿಂದ ಯಾವುದೇ ಬಸ್ಸುಗಳ ಫೆಸಿಲಿಟಿ ಇಲ್ಲ, ಹೋಗೋ ಬರೋ ಗಾಡಿಗಳಿಗೆ ಡ್ರಾಪ್ ಕೇಳಲಿಕ್ಕೆ ಕೈ ಚಾಚ್ತಾ ಇದ್ದರು. ನಾನು ನಮ್ಮ ಯಜಮಾನರಿಗೆ ಗಾಡಿ ನಿಲ್ಲಿಸಿ, ಯಾರೋ ಹೆಣ್ಮಗಳು ತುಂಬ ಗರ್ಭಿಣಿ ಬೇರೆ, ಕತ್ಲು ಬೇರೆ ಆಗ್ತಾ ಇದೆ, ಎಲ್ಲಿಗೆ ಹೋಗಬೇಕು ಕೇಳೋಣ ಅಂತಂದಾಗ ಅವರು ನಾನು ಸಿರಿವಾರ್ಗೆ ಹೋಗಬೇಕು ಅಂತ ಹೇಳಿದರು, ಬನ್ನಿ ನಮ್ಮ ಒಟ್ಟಿಗೆ ಕರ್ಕೊಂಡು ಹೋಗ್ತೇವೆ ಅಂತಂದಾಗ ಸುಮ್ಮನೆ ಹಾಗೆ ನಾರ್ಮಲ್ ಮಾತಾಡ್ತಾ ಇರಬೇಕಾದ್ರೆ ನಾನು ಕೇಳಿದೆ, ತಾವ್ಯಾರು, ಏನು ಮಾಡ್ತಾ ಇದ್ದೀರಾ, ತುಂಬ ಗರ್ಭಿಣಿ, ನಿಮ್ಮನ್ನು ನೋಡಿದರೆ ಗೊತ್ತಾಗುತ್ತೆ ತುಂಬ ಆಯಾಸ ಪಡ್ತಾ ಇದ್ದೀರಾ, ಮಹಿಳೆ ತುಂಬ ಗರ್ಭಿಣಿ ಮಹಿಳೆ ಇಷ್ಟು ಬ್ಯಾಗನ್ನು ಎರಡು ಬ್ಯಾಗನ್ನು ಕೈಯಲ್ಲಿ ಇಟ್ಕೊಂಡು ಈ ರೀತಿ ರೋಡಿನ ಮಧ್ಯೆ ನಿಂತ್ಕೊಳ್ಳೋದು ಸರಿಯಲ್ಲ, ಈ ಸಮಯದಲ್ಲಿ ನಿಮ್ಮ ಜೊತೆಗೆ ಯಾರಾದರೂ ಒಬ್ಬರನ್ನ ಕರ್ಕೊಂಡು ತಿರುಗಾಡಬೇಕು ನಿಮ್ಮ ಸುರಕ್ಷತೆಗೋಸ್ಕರ, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಅಂತ ನಾನು ಹೇಳಿದೆ. ಆಗ ಮೇಡಮ್ ಹೇಳಿದರು, ಮೇಡಮ್ ನಾನು ಇಲ್ಲೇ ಒಂದು 5 ಕಿಲೋಮೀಟರ್ ಒಳಗಡೆ ಹೋದರೆ ಒಂದು ಸರ್ಕಾರಿ ಶಾಲೆ ಬರುತ್ತೆ, ಆ ಶಾಲೆಯೊಳಗೆ ಇಂಗ್ಲೀಷ್ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ, ಡ್ಯೂಟಿ ಮುಗಿಸ್ಕೊಂಡು ಬರೋದು ಲೇಟ್ ಆಗಿಬಿಡ್ತು, ಇಲ್ಲ ಅಂದರೆ 5 ಗಂಟೆ ಅನ್ನೋದೊಳಗೆ ಮನೆ ಸೇರ್ತಾ ಇದ್ದೆ ಅಂದರು. ನಾನಂದೆ, ಶಿಕ್ಷಕರಿಗೆ ಮೆಟರ್ನಿಟಿ ಲೀವ್ ಇರುತ್ತಲ್ವಾ,
ನೀವು ಯಾಕೆ ತೊಗೊಂಡಿಲ್ಲ ಮೆಟರ್ನಿಟಿ ಲೀವ್, ಮೆಟರ್ನಿಟಿ ಲೀವ್ ತೊಗೋಬೋದಾಗಿತ್ತಲ್ಲ, ಯಾಕೆ ತೊಗೊಂಡಿಲ್ಲ ಅಂದಾಗ ಅವ್ರು ಹೇಳ್ತಾರೆ, ಖಂಡಿತ ಮೆಟರ್ನಿಟಿ ಲೀವ್ ಸಿಗುತ್ತೆ ಮೇಡಮ್, ಆದರೆ ಹಳ್ಳಿಯಲ್ಲಿರುವ ಶಾಲೆ ಅದು ಇಂಗ್ಲೀಷ್ ಅಂದರೆ ಮಕ್ಕಳಿಗೆ ಕಬ್ಬಿಣದ ಕಡಲೆ, ಇರುವಂಥ ನಾನು ಒಬ್ಬಳೇ ಒಬ್ಬಳು ಶಿಕ್ಷಕಿ, ಹೆರಿಗೆ ರಜಾ, ಇನ್ನೂ ಹುಟ್ಟದೇ ಇರುವಂತಹ ಮಗುವಿನ ಭವಿಷ್ಯತ್ತು ನೋಡಿಕೊಂಡು ಹೆರಿಗೆ ರಜಾ ತಗೊಂಡ್ರೆ ನನ್ನನ್ನು ನಂಬಿಕೊಂಡು ಪರೀಕ್ಷೆ ಬರೆಯುವಂಥ 10ನೇ ಕ್ಲಾಸ್ ವಿದ್ಯಾರ್ಥಿಗಳ ಭವಿಷ್ಯತ್ತೇನಾಗಬಾರ್ದು, ನನ್ನ ಹೆರಿಗೆಗಿನ್ನೂ 15 ದಿನಗಳ ಕಾಲ ಸಮಯ ಇದೆ, ಒಂದು ವಾರ ಇದ್ದಾಗ ನಾನು ರಜೆ ತೊಗೊಂಡು ಹೋಗ್ತೇನೆ ಅಂತಂದರು. ಇದು ಶಿಕ್ಷಕರು ಅಂದರೆ, ಇದು ಮಾತೃವಾತ್ಸಲ್ಯದ ಶಿಕ್ಷಕರು ನಮಗೆ ಬೇಕಾಗಿದ್ದಾರೆ. ಎಂತಹ ಗುರುಗಳು ಬೇಕು ಅಂದರೆ, ವಿದ್ಯಾರ್ಥಿಗಳಲ್ಲಿ, ಶಿಷ್ಯಂದರಲ್ಲಿ ತಮ್ಮದೇ ಹೊಟ್ಟೆಯಲ್ಲಿ ಹುಟ್ಟು ಬಂದಿರುವಂತಹ ಮಕ್ಕಳ ಪ್ರತಿರೂಪವನ್ನು ಕಾಣುವಂಥ ಶಿಕ್ಷಕರು ನಮಗೆ ಬೇಕಾಗಿದ್ದಾರೆ. ಯಾರು ತಮ್ಮ ವಿದ್ಯಾರ್ಥಿಗಳಲ್ಲಿ ತಮ್ಮ ಮಕ್ಕಳದೇ ಪ್ರತಿರೂಪವನ್ನು ಕಾಣ್ತಾರಲ್ಲ, ಅವರು ಮಾತ್ರ ಶ್ರೇಷ್ಠ ಗುರುಗಳಾಗಲಿಕ್ಕೆ ಸಾಧ್ಯ. ನಮ್ಮದು ಒಂದು ಆಫ್ಸೆಟ್ ಪ್ರಿಂಟಿಂಗ್ ಪ್ರೆಸ್ ಇದೆ ಕಾರಟಗಿಯೊಳಗೆ. ಕಳೆದ 2 ವರ್ಷಗಳ ಹಿಂದೆ ದ್ವಿತೀಯ ಪಿ ಯು ಸಿ ಮಕ್ಕಳು 2 ಸಾರಿ ಎಕ್ಸಾಮ್ ಬರೀಲಿಕ್ಕೆ ಬರೆಯುವಂತಹ ಪರಿಸ್ಥಿತಿ ಬಂತು. ಒಂದು ಪೇಪರ್ ಲೀಕ್ ಆಯಿತು, ಔಟ್ ಆಯಿತು ಅನ್ನುವಂಥ ವಿಚಾರ ಇಟ್ಕೊಂಡು ಆ ಸಂದರ್ಭದೊಳಗೆ ಒಬ್ಬ ಕಾಲೇಜ್ ಲೆಕ್ಚರರು ಓಡ್ ಬಂದ್ರಂತೆ ನಮ್ಮ ಚಿಕ್ಕಪ್ಪನ ಹತ್ರ, ಒಂದಿಷ್ಟು ಮದುವೆ ಡೇಟ್ನ ನಾವು ಚೇಂಜ್ ಮಾಡ್ತಾ ಇದ್ದೀವಿ, ನೀವು ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಮಾಡಿಲ್ಲ ಅಂದರೆ ನಿಲ್ಲಿಸ್ಬಿಡಿ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರಂತೆ. ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಆಗಿದೆ, ಯಾಕೆ ನಿಲ್ಲಿಸಿ ಅಂತ ಹೇಳ್ತಿದ್ದೀರ ಅಂದರೆ, ನನ್ನ ದೇವ್ರ ದಯದಿಂದ ಮಕ್ಕಳಿಗೆ ಇನ್ನೊಂದು 25 ದಿನ ಪಾಠ ಮಾಡುವಂಥ ಅವಕಾಶ ಸಿಕ್ಕಿದೆ, ಒಳ್ಳೆ ಅಂಕ ತೊಗೋಬೋದು, ಮಗನ ಮದುವೆ ಏನು ಮುಂದಿನ ಮುಹೂರ್ತದಲ್ಲಿ ಮಾಡಿದರೆ ನಡೆಯುತ್ತೆ, ಆದರೆ ಮಕ್ಕಳಿಗೆ ಪಾಠ ಮಾಡುವಂಥ ಅವಕಾಶ ಸಿಗಲ್ಲ, 40 ಅಲ್ಲ 50 ಸಾವಿರ ರೂಪಾಯಿ ವೆಡ್ಡಿಂಗ್ ಕಾರ್ಡ್ ಲಾಸ್ ಆದರೂ ಚಿಂತೆ ಇಲ್ಲ, ನಾನು ಮದುವೆನ ಮುಂದಿಡ್ತೇನೆ ಅಂತ ಆ ಗುರು ಬಂದು ನಮ್ಮ ಚಿಕ್ಕಪ್ಪರಿಗೆ ಹೇಳಿ ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಆಗಿದ್ದನ್ನು ನಿಲ್ಲಿಸಿದ್ರಂತೆ. ಈ ವಾತ್ಸಲ್ಯ, ಈ ಮಮಕಾರ ಪ್ರತಿಯೊಬ್ಬ ಗುರುವಿನಲ್ಲಿ ಇರಬೇಕು, ಆಗ ಮಾತ್ರ ಶಿಷ್ಯನ ಸಮಗ್ರ ವಿಕಾಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲೇ ಪಾಯಿಟು, ಶಿಷ್ಯಂದರ ಸಮಗ್ರ ವಿಕಾಸಕ್ಕೆ ಗುರುವು ತನ್ನದೇ ಮಕ್ಕಳ ಪ್ರತಿರೂಪವನ್ನು ಪ್ರತಿಯೊಬ್ಬ ಶಿಷ್ಯಂದ್ರನಲ್ಲಿ ಕಾಣಬೇಕು, ಆಗ ಮಾತ್ರ ವಿದ್ಯಾರ್ಥಿಗಳ ಸಮಗ್ರ ವಿಕಾಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇ ವಿಚಾರ ಏನು ಅಂದರೆ, ಗುರು ಹೇಗಿರಬೇಕು ಅನ್ನೋದಕ್ಕೆ ಸಾಕ್ಷಾತ್ ನಿದರ್ಶನನೇ ಸ್ವಾಮೀಜಿಯವರಾಗಿದ್ದಾರೆ. ನಾನು 2-3 ಸಾರಿ ನೀವೆಲ್ಲ ಕೇಳಿರುವಂತಹ ಕರ್ನಾಟಕದ ದಕ್ಷ IPS ಆಫೀಸರ್ ರವಿ ಸರ್, ಅವರು ನಿರ್ಭಯಾನಂದ ಸ್ವಾಮೀಜಿಯವರ ಪರಮ ಶಿಷ್ಯರು. ಅವ್ರು ಹೇಳ್ತಿರ್ತಾರೆ, ಮೇಡಮ್ ನಾನು ಇವತ್ತೇನಾದರೂ ಈ ಸ್ಥಾನದಲ್ಲಿದ್ದೇನೆ ಅಂದರೆ ಅದಕ್ಕೆ ಸ್ವಾಮೀಜಿನೇ ಕಾರಣ ಅಂತ. ಅವರು ಯಾವುದಾವುದೋ ಸಣ್ಣ ಪುಟ್ಟ ಸರಕಾರಿ ಕೆಲಸಗಳು ಬಂದಾಗ ಮನೆಯ ಆರ್ಥಿಕ ಒತ್ತಡದಲ್ಲಿ ಸ್ವಾಮೀಜಿ ನಾನು ಹೋಗಿ ಸೇರ್ಕೊಳ್ಳ ಅಂದಾಗ, ಬೇಡ ರವಿ, ನಿನ್ನ ಸಾಮರ್ಥ್ಯ ದೊಡ್ಡದಿದೆ, ದೊಡ್ಡ ಹುದ್ದೆಯನ್ನು ನೀನು ಅಲಂಕರಿಸಬೇಕು, 4 ಜನರ ಬಾಳನ್ನು ಬೆಳಗಬೇಕು, ಸಮಾಜವನ್ನು ಸುಧಾರಿಸ್ಬೇಕು ಅಂತ ಶಿಷ್ಯನಲ್ಲಿರುವ ಸಾಮರ್ಥ್ಯವನ್ನು ಎತ್ತಿ ಹಿಡಿಯುವಂತಹ ಗುರುಗಳು ನಮಗೆ ಬೇಕಾಗಿದ್ದಾರೆ. ಗುರುಗಳು ಹೇಗಿರಬೇಕು ಅಂದರೆ, ನಿರ್ಭಯಾನಂದ ಸ್ವಾಮೀಜಿಯವ್ರ ಥರ ಇರಬೇಕು. ಗುರುಗಳು ಶಿಷ್ಯನಲ್ಲಿರುವಂಥ ಸಾಮರ್ಥ್ಯವನ್ನು ಪ್ರೇರೇಪಿಸುವಂತಿರಬೇಕು. ಇನ್ನೂ ಒಂದು ಉದಾಹರಣೆ ಏನು ಅಂದರೆ, ಬಸವರಾಜ್ ಪಾಟೀಲ್ ಸೇಡಮ್ಮ ಅಪ್ಪಾಜಿಯವರು ಯಾವುದೋ ಒಂದು ಕಗ್ಗಹಳ್ಳಿಗೆ, ಬಹುಶಃ ನೀವ್ಯಾರು ಈ ಮುಂಚೆ ಕಾರಟಗಿ ಅನ್ನುವಂಥ ಒಂದು ಊರನ್ನು ಕೂಡ ಹೆಸರು ಕೂಡ ಕೇಳಿರಲಿಕ್ಕಿಲ್ಲ, ಎಲ್ಲೋ ಇರುವಂಥ ನನಗೆ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು, ನಿನ್ನಲ್ಲಿ ಪ್ರತಿಭೆ ಇದೆ, ಸಾಮರ್ಥ್ಯ ಇದೆ, ನೀನು ಮುಂದೆ ಬಾ, ಕರ್ನಾಟಕದಾದ್ಯಂತ ತಿರುಗಾಡು, ನಿನ್ನಲ್ಲಿರುವ ವಿಚಾರಗಳನ್ನು ಎಲ್ಲರಿಗೂ ಮನಮುಟ್ಟುವಂತೆ ಹೇಳುವಂಥ ಪ್ರಯತ್ನ ನೀನು ಮಾಡುವಂಥ ಇಂಥ ಸಾವಿರಾರು ವೇದಿಕೆಗಳನ್ನು ನನ್ನ ಪಾಲಿಗೆ ದೈವವಾಗಿ ತಂದಿರೋರು ಬಸವರಾಜ್ ಪಾಟೀಲ್ ಸೇಡಮ್ಜಿ. ಇಲ್ಲೇ ವೇದಿಕೆ ಮೇಲೆ ನಮಗೆ ಇಬ್ಬರು ಗುರುಗಳ ಒಂದು ಮಾಡೆಲ್ ಸಿಕ್ಬಿಡ್ತಾರೆ, ಗುರು ಅಂದರೆ ಹೀಗಿರಬೇಕು ಅಂತ. ಅಂದರೆ ಗುರುವಿನ ಇನ್ನೊಂದು ಆದ್ಯ ಕರ್ತವ್ಯ ಏನು ಅಂದರೆ, ಶಿಷ್ಯನಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಬೇಕು, ಇನ್ನೂ ಎತ್ತರದನ್ನು ನೀನು ಸಾಧಿಸು, ನಿನಗೆ ಕೈಗೆಟಕದ ನಕ್ಷತ್ರ ಯಾವುದೂ ಇಲ್ಲ, ನೀನು ಮನಸ್ಸು ಮಾಡಿದರೆ ಸೂರ್ಯ ಚಂದ್ರರನ್ನೇ ಭೂಮಿಗೆ ತಂದು ಬಿಡ್ಬೋದು ಅನ್ನುವಂತಹ ಸಾಮರ್ಥ್ಯವನ್ನು ಶಿಷ್ಯನಿಗೆ ತಿಳಿಸುವಂತಹ ಒಬ್ಬ ಸಮರ್ಥ ಗುರು ನಮಗೆ ಬೇಕಾಗುತ್ತೆ. ಈ 2 ವಿಚಾರಗಳನ್ನ ಹೇಳ್ತಾ ಇನ್ನು ನನ್ನ ಪಾಠ ಮಕ್ಕಳು ಪ್ರಾರ್ಥನೆ ಗೀತೆ ಆಡಬೇಕಾದ್ರೆ ಅಂದ್ಕೊಂಡೆ, ನಾನು ಆ ಪ್ರಾರ್ಥನೆ ಗೀತೆಯಲ್ಲೊಳಗೆ ಗುರು ಹೇಗಿರಬೇಕು, ಶಿಷ್ಯನ ಸಮಗ್ರ ವಿಕಾಸಕ್ಕೆ ಅನ್ನೋದನ್ನು ಅವರು ಚಂದವಾಗಿ ಹೇಳಿಬಿಟ್ರು. ಅಬ್ರಹಾಮ್ ಲಿಂಕನ್ ಅವರು ತಮ್ಮ ಮಗುವಿನ ಟೀಚರ್ಗೆ ಬರೆದಿರುವಂಥದ್ದು, ಕಲಿಸು ಗುರುವೆ, ನೀ ಕಲಿಸು ಸದ್ಗುರುವೆ ಅಂತ. ಅಂದರೆ ಸ್ವಾರ್ಥವನ್ನು ಮೀರಿ ನಿಸ್ವಾರ್ಥಿಯಾಗೋದನ್ನು ನೀನು ಕಲಿಸು ಅಂತ ಮಕ್ಕಳು ಹೇಳಿದರು. ಹಂಚಿ ನಡೆಯುವರ ಮುಂದೆ ಧೀರನಾಗುವುದನ್ನು ನೀನು ಕಲಿಸು ಅಂತ ಇಷ್ಟೊತ್ತವರೆಗೂ ಮಕ್ಕಳು ಪ್ರಾರ್ಥನೆಯಲ್ಲಿ ಏನು ಹಾಡು ಆಡಿದ್ರಲ್ಲ ಅದನ್ನು ಅಳವಡಿಸ್ಕೊಂಡು ಬಿಟ್ಟರೆ ಪ್ರತಿಯೊಬ್ಬರೂ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಡ್ಬೋದು. ನಾನು ಒಂದು ವಿಚಾರ ನಿಮ್ಗೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬಹುತೇಕ ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಶಿಕ್ಷಕರಿಗೆ ಹೇಳುವಂಥದ್ದು ತುಂಬ ಕಡಿಮೆ ಇದೆ, ಹಾಗಾಗಿ ನಾನು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಕೆಲವೊಂದು ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಹೇಳಿ ನಾನು ಇಲ್ಲಿ ಮಾತು ಆಡಲಿಕ್ಕೆ ಬಂದ
ಬಂದಿರೋರ್ಕಿಂತ ಪರಮ ಪೂಜ್ಯರ ಮಾತನ್ನ ಕೇಳಲಿಕ್ಕೆ ಬಂದಿದ್ದೇನೆ ನಾನು. ಅಲ್ಲಿ ಕೂತ್ಕೋಬೇಕಾಗಿತ್ತು, ಯೋಗ ನನ್ನನ್ನು ಇಲ್ಲಿಗೆ ತಂದು ಕೂರಿಸಿದೆ. ಹಾಗಾಗಿ ನನ್ನ ಮಾತುಗಳನ್ನ ಅತ್ಯಂತ ಸಂಕ್ಷಿಪ್ತವಾಗಿ ಮುಗಿಸ್ತೇನೆ. ಇಲ್ಲಿ ವಿದ್ಯಾರ್ಥಿಗಳು ತುಂಬ ಜನ ಇದ್ದೀರಾ, ನಿಮ್ಮಲ್ಲಿ ಏನನ್ನೂ ಅಪೇಕ್ಷಿಸಿದೆ, ಏನನ್ನೂ ನಿಮ್ಮಿಂದ ತಿರುಗ ಬಳುವಳಿಯನ್ನು ನಿರೀಕ್ಷಿಸಿದೆ. ನಿಮ್ಮ ಯಶಸ್ಸಿಗಾಗಿ ಸದಾ ಹಗಲಿರುಳು ದುಡಿಯುವ ಎರಡು ಜೀವಿಗಳೇನಾದರೂ ಇದ್ದರೆ, ಒಂದು ನಿಮ್ಮ ಎತ್ತ ಅಪ್ಪ ಅಮ್ಮ, ಇನ್ನೊಂದು ನಿಮ್ಮ ಗುರುಗಳು. ನೀವು ಎತ್ತ ಅಪ್ಪ ಅಮ್ಮನಿಗೆ ಎಷ್ಟು ಗೌರವ ಕೊಡ್ತೀರೋ ಅಷ್ಟೇ ಗುರುಗಳಿಗೆ ಗೌರವ ಕೊಡಬೇಕು. ಪರಿಪೂರ್ಣವಾಗಿ ಗುರುವಿಗೆ ನಿಮ್ಮನ್ನು ನೀವು ಸಮರ್ಪಿಸಿಕೊಂಡಿದ್ದೀರಿ. ನನ್ನ ಜೀವನವನ್ನು ನಿನಗೆ ಸಮರ್ಪಿಸಿಕೊಂಡಿದ್ದೇನೆ, ನೀವು ಯಾವ ದಾರಿಯಲ್ಲಿ ನನಗೆ ತೋರಿಸ್ತೀಯೋ ಅದೇ ದಾರಿಯಲ್ಲಿ ನಾನು ನಡೆದು ಹೋಗ್ತೇನೆ ಅನ್ನುವಂತಹ ಸಮರ್ಪಣೆಯನ್ನು ನಾವು ಗುರುವಿಗೆ ಮಾಡಿಕೊಟ್ಟಾಗ, ನಮಗೆ ಗುರು ಸದ್ಧರ್ಮದ ಹಾದಿಯೊಳಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಮ್ಮ ಯಶಸ್ಸನ್ನು ಕೈಗೆಟುಕುವಂತೆ ಮಾಡ್ತಾರೆ. ನಾನು ಒಂದು ಕಾಲೇಜ್ಗೆ ಪಾಠ ಮಾಡ್ತಾ ಲೆಕ್ಚರಿಂಗ್ ಹೋಗಿರಬೇಕಾದ್ರೆ ಒಬ್ಬ ತಾಯಿ ಬಂದರು, ಫೀ ಕಟ್ಟಲಿಕ್ಕೆ ಬಂದಿದ್ದರು. ಫೀ ಕಟ್ಟಲಿಕ್ಕೆ ಬಂದಿದ್ದಾಗ ಅವ್ರದ್ದು ಸೆರಗೊಳಗೆ ಆ ಎಲ್ಲ ನೋಟುಗಳನ್ನು ಹಿಂಗೆ ಮಡಚಿಟ್ಟಿರೋದು, ತುಂಬ ಫೋಲ್ಡ್ ಫೋಲ್ಡಾಗಿ ಮಡಚಿಟ್ಟಿರೋದನ್ನು ಸೆರಗಿನ ತುದಿಗೆ ಕಟ್ಕೊಂಡು ಬಂದರು. ಕಟ್ಕೊಂಡು ಬಂದು ನಾನು ಅವ್ರನ್ನ ತುಂಬ ಸೂಕ್ಷ್ಮವಾಗಿ ಕ್ಯಾಬಿನಲ್ಲಿ ಕೂತ್ಕೊಂಡಿರೋ ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಮಧ್ಯಮ ವಯಸ್ಕ ಹೆಂಗಸು ಅಲ್ಲೊಂಚೂರು ಇಲ್ಲೊಂಚೂರು ಕಿತ್ತೋಗಿರೋ ಸೀರೆ ಉಟ್ಕೊಂಡಿದ್ದಾರೆ. ಆ ಸೆರಗಿನ ತುದಿಯೊಳಗೆ ಒಂದಿಷ್ಟು ನೋಟುಗಳನ್ನು, ಅದು ಎಷ್ಟು ಸಾರಿ ಮಡಚಿದ್ರೋ, ಅದು ಎಷ್ಟು ದಿನಗಳಿಂದ ಎತ್ತಿಟ್ಕೊಂಡಿದ್ರೋ ಗೊತ್ತಿಲ್ಲ, ಆ ನೋಟುಗಳನ್ನೆಲ್ಲ ಗಂಟು ಕಟ್ಕೊಂಡು ಬಂದು ಅಲ್ಲಿ ಅಕೌಂಟೆಂಟ್ ಹತ್ರ ಫೀ ಕಟ್ಟಲಿಕ್ಕೆ ನಿಂತ್ಕೊಂಡ್ರು. ನಾನು ಅವಾಗ ಕೇಳಿದೆ, ಅಲ್ಲಿಂದ ಕ್ಯಾಬಿನಿಂದ ಹೊರಗೆ ಬಂದೋಳೆ, ಅಮ್ಮ ಏನಕ್ಕೆ ಬಂದಿದ್ದೀರಿ ಅಂದೆ. ಫೀ ಕಟ್ಟಲಿಕ್ಕೆ ಬಂದಿದ್ದೀನಮ್ಮ ಅಂದರು. ಯಾರು ಓದ್ತಾ ಇದ್ದಾರೆ ಇಲ್ಲಿ ಅಂದರೆ, ಮಗ ಓದ್ತಾ ಇದ್ದಾನೆ ಅಂದರು. ಏನು ಓದ್ತಾ ಇದ್ದಾನೆ ಮಗ ಅಂದರೆ, ಇವಾಗ ಬಿ ಎ ಮಾಡ್ತಾ ಇದ್ದಾನೆ, ಮೊದಲೇ ವರ್ಷ ಓದ್ತಾ ಇದ್ದಾನೆ ಅಂದರು. ನೀವೇನು ಮಾಡ್ತೀರಾ ಅಂದರೆ, ನಾನು ಹೊಲದಲ್ಲಿ ಕೂಲಿ ಮಾಡ್ತೀನಿ ಅಮ್ಮ ಅಂತಂದರು. ಇದಿಷ್ಟು ಹಣನ ಜೋಡಿಸ್ಲಿಕ್ಕೆ ನೀವು ಎಷ್ಟು ಸಮಯ ತೊಗೊಂಡ್ರಿ ಅಂತಂದಾಗ ಅವಳ ತಾಯಿ ಹೇಳ್ತಾಳೆ, ಇದು ಹೋದ ವರ್ಷದ ಫೀಸ್ ಅಮ್ಮ, ಈ ವರ್ಷದ ಇನ್ನೂ ಕಟ್ಟಿಲ್ಲ. ನಾ ಕಟ್ತಾ ಇರೋದು ಹೋದ ವರ್ಷದ ಫೀಸು, ಈ ವರ್ಷದ ನಾ ಇನ್ನೂ ಕಟ್ಟಿಲ್ಲ. ಹೋದ ವರ್ಷದ ಕಟ್ಟೋದಕ್ಕೆ ನಾನು 2 ವರ್ಷ ಟೈಮ್ ತೊಗೊಂಡಿದ್ದೀನಿ. ಈ ವರ್ಷದ ಇವ್ರಿಗೆ ಅಪ್ಪ ಅಣ್ಣ ಅಂತ ಹೇಳಿ ಸಮಯ ತೊಗೊಂಡು ಮುಂದಿನ ವರ್ಷ ಕಟ್ಟುವಂಥ ಪ್ರಯತ್ನ ಮಾಡ್ತೇನೆ ಅಂತಂದರು. ಆ ನೋಟು ಹಾಗೆ ಇತ್ತು. ಅಕೌಂಟೆಂಟ್ ಇನ್ನೇನು ಎಣಿಸಿ ಒಳಗೆ ಇಟ್ಕೋಬೇಕು ಅಂತ ಅವನ್ನೆಲ್ಲ ಹೀಗೆ ಮಾಡ್ತಾ ಇರಬೇಕಾದ್ರೆ, ನಾನು ಅವ್ರಿಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡಿದೆ, ಇದನ್ನು ಎಣಿಸ್ಕೊಳೋಕ್ಕಿಂತ ಮುಂಚೆ ಇವರ ಮಗನ್ನ ಮತ್ತು ಈ ಮಗನಿಗೆ ಪಾಠ ಮಾಡುವಂಥ ಟೀಚರ್ ಒಂದಿಬ್ಬರನ್ನ ಕರೀಲಿಕ್ಕಾಗುತ್ತಾ ಅಂತ. ಸರಿ ಕರೀತೇವೆ ಅಂತ ಕರೆದ್ರು. ಆ ಹುಡುಗನೂ ಬಂದ, ಅವ್ರಿಗೆ ಪಾಠ ಮಾಡುವಂಥ ಇಬ್ಬರು ಲೆಕ್ಚರರು ಬಂದರು. ನಾನು ಅವರಿಬ್ರಿಗೂ ಎದ್ದು ನಿಂತ್ಕೊಂಡು ಕೈ ಮುಗಿದು ಹೇಳಿದೆ, ನೋಡಪ್ಪ ಇವತ್ತು ನೀನು ಈ ಕಾಲೇಜಿಗೆ ಬರ್ತಾ ಇದ್ದೀ ಅಂದಾಗ ನಿಮ್ಮಮ್ಮ 2 ವರ್ಷಗಳಿಂದ ಆ ಮಡಚಿದ ನೋಟುಗಳು ಕೂಡ ಎಷ್ಟು, ಅದನ್ನು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಜೋಪಾನದಿಂದ ಅವ್ರು ಎತ್ತಿಟ್ಟಿದ್ದಾರೆ ಅಂತ ಹೇಳಿ, ನಿಮ್ಮಮ್ಮ ಒಂದು ಸರಿಯಾದ ಸೀರೆಯನ್ನು ಉಟ್ಕೊಂಡಿಲ್ಲ, ಇಂಥ ಸಂದರ್ಭದೊಳಗೆ ನಿನಗೋಸ್ಕರ ಎಷ್ಟೆಲ್ಲ ತ್ಯಾಗಗಳನ್ನ ಮಾಡಿ ಆ ದುಡ್ಡು ತಂದಿದ್ದಾಳೆ, ಪ್ರತಿಯೊಂದು ಆ ಮಡಿಕೆಯಲ್ಲಿ ಕೂಡ ನಿಮ್ಮಮ್ಮನ ಶ್ರಮ ಇದೆ, ಆ ಮುಟ್ಕಿ ಮಾಡಿ ಇಟ್ಕೊಂಬಂದಿರುವಂಥ ದುಡ್ಡಲ್ಲಿ ನಿಮ್ಮಮ್ಮನ ಕೈಯಲ್ಲಿರುವಂಥ ಶ್ರಮ ಇದೆ ಅಂತ ಮಗನ್ ಆ ಹುಡುಗನಿಗೆ ಹೇಳಿದೆ, ಆ ಲೆಕ್ಚರರ್ಗೂ ಹೇಳಿದೆ. ಯಾವ ತಂದೆ ತಾಯಿ ಎಷ್ಟು ಬೆವರು ಸರಿಸಿ ಅವ್ರ ದುಡ್ಡನ್ನು ಈ ರೀತಿ ಜೋಪಾನ ಮಾಡಿ ಎತ್ತಿಟ್ಟು ತಂದಿಟ್ಟು ನಿಮ್ಮ ಕೈಯಲ್ಲಿ ಕೊಟ್ಟಿರ್ತಾರೋ ಏನೋ, ಪಾಠ ಮಾಡ್ತಾರೆ, ನನ್ನ ಮಗ ಒಳ್ಳೆ ವಿದ್ಯಾರ್ಥಿ ಆಗ್ತಾನೆ, ನಮ್ಮ ಕಷ್ಟಗಳಿಗೆಲ್ಲ ಪೂರ್ಣ ವಿರಾಮ ಇಡ್ತಾನೆ ಅಂತ ನಂಬಿಕೆ ಮೇಲೆ ಇಷ್ಟು ದುಡ್ಡು ಕೊಟ್ಟಿರ್ತಾರೆ, ದಯವಿಟ್ಟು ಈ ಹೆತ್ತವರ ದುಡ್ಡಿಗೆ ಮಗನಾಗಿ ನೀನೂ ಮೋಸ ಮಾಡಬೇಡ, ಪಾಠ ಮಾಡುವ ಶಿಕ್ಷಕನಾಗಿ ನೀವು ಮೋಸ ಮಾಡಬೇಡಿ ಅಂತ ಹೇಳಿದೆ. ಇಬ್ಬರು ಕಣ್ಣೀರು ಹಾಕ್ಕೊಂಡು ಹೊರಗಡೆ ಹೋದರು. ನನಗೆ ದೊಡ್ಡ ದೊಡ್ಡ ವಿಚಾರಗಳನ್ನ ಹೇಳೋದು ಮಂಡಿಸೋದು ಗೊತ್ತಿಲ್ಲ, ದಿನನಿತ್ಯ ನಾನು ನೋಡುವಂಥ ಪುಟ್ಟ ಪುಟ್ಟ ವಿಚಾರಗಳಲ್ಲೇ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ಜನ ವಿದ್ಯಾರ್ಥಿಗಳಿದ್ದೀರಾ, ನೀವೆಲ್ಲರೂ ಬಹುತೇಕ ಗ್ರಾಮೀಣ ಭಾಗದಿಂದ ಬಂದಿರ್ತೀರಾ, ಕೃಷಿಕ ಕುಟುಂಬದಿಂದ ಬಂದಿರ್ತೀರಾ. ಒಂದು ಕ್ಷಣ ಯೋಚನೆ ಮಾಡಿ, ಈ ನಿಮಗೆ ಈ ಸಮಯ ಅನ್ನೋದಿದೆಯಲ್ಲ, ನಿಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದದ್ದು. ಏನಾದರೂ ಸಾಧನೆ ಮಾಡಬೇಕಾಗಿತ್ತು ಅಂದರೆ ಈ ಸಮಯ ಅತ್ಯಂತ ಪ್ರಯೋಜನಕಾರಿಯಾಗಿ ನೀವೆಲ್ಲರೂ ಬಳಸ್ಕೋಬೇಕಾಗಿದೆ. ಅದೆಷ್ಟು ಜನ ಅಪ್ಪ ಅಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾ ನಿಮಗೋಸ್ಕರ ಕಷ್ಟಪಟ್ಟಿರ್ತಾರೆ ಹೇಳಿ. ನಾನು ಸ್ವಾಮೀಜಿ ನಾನು ಮಾತಾಡ್ತಾ ಇರಬೇಕಾದ್ರೆ ಸ್ವಾಮೀಜಿ ಕೇಳಿದರು, ಯಾಕಲಿಲ್ಲ ಚೇರ್ಸ್ ಖಾಲಿ ಇದ್ದಾವೆ, ಹುಡುಗರು ಕಡಿಮೆ ಬಂದಿದ್ದಾರೆ ಅಂತ ಅನಿಸುತ್ತಾ ಅಂತ. ನಾನಂದೆ, ಇಲ್ಲ ಸ್ವಾಮೀಜಿ, ಕಲ್ಚರ್ ಆ್ಯಕ್ಟಿವಿಟೀಸ್ಗೆ 100% ಬರ್ತಾರೆ, ಈಗ ಯಾರೋ ಭಾಷಣ ಮಾಡೋರು ಬಂದಿರ್ತಾರೆ, ಭಾಷಣ ಮಾಡಿ ಮುಗಿಸಿ ಹೋಗಿಬಿಡಲಿ ಅಂತ ವೇಟ್ ಮಾಡ್ತಾ ಇರ್ತಾರೆ ಅಂತ. ಚಪ್ಪಾಳೆ ಹಾಕುವಂಥ ವಿಚಾರನೇ ಅಲ್ಲ ಇದು, ಚಪ್ಪಾಳೆ ಹಾಕುವಂಥ ವಿಚಾರನೇ ಅಲ್ಲ. ಇಂಥ ಮಾತಿಗೋಸ್ಕರನೇ ನಿಮ್ಮ ಅಪ್ಪ ಅಮ್ಮ ಇಂಥ
ಪಾಠಗಳನ್ನ ಕೇಳಿ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡೆ ನಿಮ್ಮ ಅಪ್ಪ ಅಮ್ಮ ಅದೆಷ್ಟು ಮಳೆ ಬಿಸಿಲು ಚಳಿ ಅಲ್ಲದೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿರ್ತಾರೆ ಹೇಳಿ. ಎಷ್ಟು ಜನ ಹುಡುಗರು ಇವತ್ತು ಸೈಕಲ್ ಮೋಟರಲ್ಲಿ ಬರ್ತಾ ಇದ್ದೀರಾ, ಸೈಕಲ್ ತಳ್ಕೊಂಡು ಬರ್ತಿದ್ದಾರೆ ಅಂತ ನೀವು ಅಂದ್ಕೊಂಡಿರ್ತೀರಾ? ನಿಮ್ಮ ಅಪ್ಪ ಅಮ್ಮ ಎಷ್ಟೋ ಜನ ಕಾಲಿಗೆ ಹಾಕೊಳ್ಳುವ ಚಪ್ಪಲಿಗಳಿಗೆ ಅದೆಷ್ಟು ಹೊಲಿಗೆಗಳು, ಅದೆಷ್ಟು ಮಳೆ ಪೆಟ್ಟಿಗಳನ್ನ ಇಟ್ಕೊಂಡು ಕಿತ್ತೋಗಿರೋ ಚಪ್ಪಲಿಯೆಲ್ಲ ನಡೀತಾ ಇರ್ತಾರೆ. ಆದರೆ ನನ್ನ ಮಗ ನನ್ನ ಮಗಳು ಟೂ ವೀಲರಲ್ಲೇ ಹೋಗಲಿ, ಸೈಕಲ್ ಮೋಟರಲ್ಲೇ ಸ್ಕೂಲ್ಗೆ ಹೋಗಲಿ ಅಂತ ಆಸೆಪಟ್ಟು ನಿಮ್ಮನ್ನು ಶಾಲೆಗೆ ಕಳಿಸ್ತಾ ಇರ್ತಾರಲ್ಲ, ಅದೆಷ್ಟೋ ಜನ ಅಪ್ಪಂದರು ಕಾಲಲ್ಲಿ ಚಪ್ಪಲಿ ಇರಲ್ಲ. ಆದರೆ ನನ್ನ ಮಗಳು ಮನೆ ಮಹಾಲಕ್ಷ್ಮಿ ಕಾಲಲ್ಲಿ ಗೆಜ್ಜೆ ಹಾಕ್ಕೊಳ್ಳಿ ಅಂತ ಹೇಳಿ ಬೆಳ್ಳಿ ಕಾಲ್ಗೆಜ್ಜೆ ತಂದು ಕೊಟ್ಟಿರೋ ಅಪ್ಪ ಅಮ್ಮಂದ್ರೆ ಎಷ್ಟು ಜನ ಇಲ್ಲ ಹೇಳಿ ನಿಮಗೋಸ್ಕರ. ಅಮ್ಮ ಒಂದು ನಿಮ್ಮ ಹೈಸ್ಕೂಲ್ ಆದ ನಂತರ ಬಹುತೇಕ ಎಲ್ಲ ತಾಯಂದರು ತನ್ನ ವೈಯಕ್ತಿಕವಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಮೂಟೆ ಕಟ್ಟಿ ಬಿಸಾಕ್ಬಿಡ್ತಾರೆ. ಸೀರೆ ತಗೋ ಅಂತ ಹೇಳಿ ಬೇಡ ಅಂತಾರೆ, ಒಡವೆ ತಗೋ ಅಂತ ಹೇಳಿ ಬೇಡ ಅಂತಾರೆ. ಯಾಕಂದರೆ ನಂದು ಒಂದು ಸೀರೆ, ನನ್ನ ಮಗನ ಎರಡು ಜೊತೆ ಯೂನಿಫಾರಮ್ ಬರುತ್ತೆ, ನನ್ನ ಮಗಳಿಗೆ ಎರಡು ಜೊತೆ ಯೂನಿಫಾರಮ್ ಬರುತ್ತೆ ಅಂತ ನಿಮಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಾ ಇರ್ತಾರಲ್ಲ, ಅವ್ರಿಗೊಂದೇ ಒಂದು ಆಶೆ ಇರುತ್ತೆ. ನೀವೆಲ್ಲರೂ ಪ್ರಾಮಾಣಿಕವಾಗಿ ನಿಮ್ಮ ಮನಸ್ಸು ಮೇಲೆ ನಿಮ್ಮ ಮನಸ್ಸಿಂದ ಯೋಚನೆ ಮಾಡಿ ಹೇಳಿ, ಅದೆಷ್ಟು ಜನ ಬಂಧು ಬಳಗಗಳು ನಿಮ್ಮನ್ನು ಅವಮಾನದಿಂದ ಕಂಡಿಲ್ಲ, ನಿಮ್ಮ ಮನೆ ಆರ್ಥಿಕ ಪರಿಸ್ಥಿತಿಯನ್ನು ಕಂಡು ಅವಮಾನಿಸಿಲ್ಲ, ಹೀಯಾಳಿಸಿಲ್ಲ, ಅದೆಷ್ಟು ಬಂಧು ಬಳಗಗಳು ನೀವು ಬಡವರು ಅಂತಲೇ ನಿಮ್ಮನ್ನು ದೂರ ಇಟ್ಟಿಲ್ಲ. ಇವೆಲ್ಲದಕ್ಕೂ ಪೂರ್ಣ ವಿರಾಮ ನನ್ನ ಮಗಳು ನನ್ನ ಮಗ ಚಂದ ಓದ್ಬಿಟ್ಟು ನಮ್ಮ ಕಷ್ಟಗಳಿಗೆ ಪೂರ್ಣ ವಿರಾಮ ಇಟ್ಟು ನಮಗೂ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮೇಲೆ ಇಟ್ಕೊಂಡಿರ್ತಾರೆ. ಆ ವಿಶ್ವಾಸವನ್ನು ನಾವು ಈಡೇರಿಸ್ಬೇಕಲ್ಲ, ಅವರ ನಂಬಿಕೆಯನ್ನು ನಾವು ಉಳಿಸ್ಕೋಬೇಕಲ್ಲ. ಕಳೆದ ಮಾರ್ಚಲ್ಲಿ ಏಪ್ರಿಲಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಬಂದಮೇಲೆ ಕೆನರಾ ಬ್ಯಾಂಕಿಗೆ ನಾನು ಹೋಗಿದ್ದೇನೆ. ಒಬ್ಬ ತಾಯಿ ಹತ್ಕೊಂಡು ಸಡನ್ನಾಗಿ ಕ್ಯಾಬಿನ್ ತೊಗೊಂಡು ಒಳಗಡೆ ಮ್ಯಾನೇಜರ್ ಹತ್ರ ಬಂದರು, ಯಾಕಮ್ಮ ಇಷ್ಟು ಜೋರಾಗಿ ಅಳ್ತಿದೆಯಾ, ಏನಾಗಿದೆ ಅಂದರೆ ಅಂಗೈ ವಸ್ತ್ರದೊಳಗೆ ಎರಡೇ ಎರಡು ಕಿವಿಲಿ ಓಲೆ ಕೈಯಲ್ಲಿರುವಂಥ ಒಂದು ಉಂಗ್ರನ ಇಟ್ಕೊಂಡು ಬಂದಳು. ಏನಮ್ಮ ಏನಾಯಿತು ಅಂತ ಕೇಳಿದಾಗ ಮ್ಯಾನೇಜರ್ ಕೇಳಿದಾಗ ಆ ತಾಯಿ ಹೇಳ್ತಾಳೆ, ನಾನು ಇವೆರಡನ್ನು ಪ್ಲೆಡ್ಜ್ ಮಾಡ್ಲಿಕ್ಕೆ ಬಂದಿದ್ದೀನಿ, ಒತ್ತೆ ಇಡ್ಲಿಕ್ಕೆ ಬಂದಿದ್ದೀನಿ, ನನಗೆ 15,000 ರೂಪಾಯಿ ದುಡ್ಡು ಬೇಕಾಗಿದೆ, ಆದರೆ ಇಲ್ಲಿ 10,000 ಕೊಡಲಿಕ್ಕಾಗುತ್ತೆ ಅಂತಾರೆ, ದಯವಿಟ್ಟು ನೀವಾದರೂ ಹೇಳಿ ಒಂದು 15,000 ದುಡ್ಡು ಕೊಡಿಸಿ ಸರ್ ಅಂತ ಗೋಳಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಗೋಳಾಡ್ತಾ ಇರಬೇಕಾದ್ರೆ ಮ್ಯಾನೇಜರ್ ಏನಂದ್ರು, ನಿಮ್ಮ ಬಂಗಾರದ ಕಿಮ್ಮತ್ ಎಷ್ಟಿದೆಯೋ ಅಷ್ಟೇ ಕೊಡಲಿಕ್ಕಾಗುತ್ತೆ ತಾಯಿ, ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕಾಗಲ್ಲ, ಅದನ್ನು ಯಾಕೆ ಪ್ಲೆಡ್ಜ್ ಮಾಡ್ತೀರಾ, ಮಾರ್ಬಿಡಿ ಅಂದಾಗ ಆ ತಾಯಿ ಹೇಳ್ತಾಳೆ, ನನ್ನ ಗಂಡ ನನ್ನನ್ನು ಬಿಟ್ಟು 12 ಆಯಿತು ತೀರಿ ಹೋಗಿ, ಅವರ ನೆನಪಿಗಿರುವಂಥದ್ದು ಈ ಕಿವಿಯೋಲೆ ಈ ಉಂಗ್ರ, ಮಾರ್ಲಿಕ್ಕೆ ಮನಸ್ಸಿಲ್ಲ ಸರ್, ಹಾಗಾಗಿ ನಾನು ಒತ್ತೆ ಇಡ್ಲಿಕ್ಕೆ ಬಂದಿದ್ದೀನಿ ಅಂತಂದರು. ಇಲ್ಲ ನನಗೆ 15,000 ಕೊಡಲಿಕ್ಕಾಗೋದಿಲ್ಲ ಅಂತಂದಾಗ ಆ ತಾಯಿ ಹಿಂದೂ ಮುಂದೂ ನೋಡಲಿಲ್ಲ, ಕೊರಳಲ್ಲಿ ಗಂಡ ತೀರ್ಕೊಂಡ ನಂತರನೂ ಕೂಡ ತಾಳಿ ಬೊಟ್ಟನ್ನು ಹಾಗೆ ಹಾಕ್ಕೊಂಡಿದ್ದಾರೆ, ಅದನ್ನು ತೆಗೆದುಬಿಟ್ಟು ಈಗಲಾದರೂ 15,000 ಕೊಡಲಿಕ್ಕಾಗುತ್ತಾ ನೋಡಿ ಸರ್ ಅಂತಂದು. ನಾನು ಮ್ಯಾನೇಜರ್ ಒಂದು ನಿಮಿಷ ಇಬ್ಬರು ಗಾಬರಿಯಾಗಿ ಮುಖ ಮುಖ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನಂದೆ, ಗಂಡನ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ಹೇಳ್ತೀಯ ತಾಯಿ, ಅದೇಂಗೆ ತಾಳಿ ಬೊಟ್ಟನ್ನು ಕೂಡ ನೀನು ಹಾಕ್ತೀಯಾ ಅಂತಂದಾಗ ಆ ತಾಯಿ ಹೇಳ್ತಾಳೆ, ಮೇಡಮ್ ಈಗ ಸದ್ಯಕ್ಕೆ ನನ್ನ ಮಗನ ಭವಿಷ್ಯತನ್ನು ನಾನು ನೋಡಿದರೆ ನನಗಿದು ತಾಳಿ ಬೊಟ್ಟಲ್ಲ, ಬಂಗಾರದ ತುಂಡಷ್ಟೇ. ನಾನು ನನ್ನ ಮಗನಿಗೆ ಪ್ರಾಮಿಸ್ ಮಾಡಿದ್ದೆ, ಮಗ ನೀನು 70% ಮಾಡಿದರೆ ನೀನು ಬೇಡಿರುವ ಕಾಲೇಜಿಗೆ ನಾನು ಹಾಕ್ತೀನಿ ಅಂತ ಹೇಳಿದ್ದೆ. ನನ್ನ ಮಗ ನನ್ನ ಮಾತಿನ ಮೇಲೆ ವಿಶ್ವಾಸ ಇಟ್ಟು 75% ಮಾಡಿದ್ದಾನೆ, ಇಲ್ಲೇ ಸಿಂಧನೂರಲ್ಲಿ ಸೈನ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ, ಅದಕ್ಕೆ 15,000 ಫೀ ಕಟ್ಟಲೇಬೇಕಾಗಿದೆ, ದಯವಿಟ್ಟು ಹೆಂಗಾದರೂ ಮಾಡಿ ನಮಗಿದ್ನ ಕೊಡಿಸಿ ಅಂತ ಗೋಳಾಟ ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ನೀವು ಇವತ್ತಿನ ದಿನ ಇಷ್ಟು ಲಕ್ಸುರಿಯಸ್ ಆಗಿ ಕಾಲೇಜ್ಗೆ ಬಂದು ನೀವೆಲ್ಲ ಇಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದೀರಾ ಈ ಫಂಕ್ಷನನ್ನು ಅಂದರೆ ನಿಮ್ಮ ಅಪ್ಪ ಅಮ್ಮನ ಪರಿಶ್ರಮ ತ್ಯಾಗದ ಫಲವಾಗಿ ನೀವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀರಾ. ಅವರ ತ್ಯಾಗಕ್ಕೆ ಒಂದು ಬಳುವಳಿ ಏನಾದರೂ ಕೊಡಬೇಕಾಗಿತ್ತು ಅಂದರೆ ಅವ್ರ ನಂಬಿಕೆಯನ್ನು ಉಳಿಸ್ಕೋಬೇಕು, ಅವ್ರಿಗೂ ಬೇರೆಯವರ ಥರ ಸುಂದರವಾದ ಜೀವನವನ್ನು ಕಟ್ಟಿ ಕೊಡುವಂತಹ ಶಪಥ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಮಾಡಬೇಕು. ಈವನ್ ಗುರುಗಳು ಕೂಡ ಅಷ್ಟೇ, ಅವ್ರು ಏನು ಕೇಳ್ತಾರೆ ಹೇಳಿ, ಯಾವುದಾದ್ರೂ ಒಂದು ದೊಡ್ಡ ಸಾಧನೆ ಮಾಡಬೇಕು, ಇಂಥವ್ರ ಕೈ ಕೊಳಗೆ ಕಲ್ತಿರೋ ಹುಡುಗ ಅಂದ್ಬಿಟ್ರೆ ಸಾಕು ಅವ್ರಿಗೆ ಅದೇ ರಾಷ್ಟ್ರ ಪ್ರತಿ ಕೊಡುವಂತಹ ಪ್ರಶಸ್ತಿಗೆ ಸರಿಸಮ ಆಗುತ್ತೆ. ಅದು ಬಿಟ್ಟು ಮತ್ತೇನು ಯಾವ ಗುರು ಏನನ್ನೂ ನಿರೀಕ್ಷಣೆ ಮಾಡೋದಿಲ್ಲ ವಿದ್ಯಾರ್ಥಿಗಳಿಂದ. ಹಾಗಾಗಿ ನಿಮ್ಮ ಭವಿಷ್ಯತ್ತು ನಿಮ್ಮ ಕೈಯಲ್ಲಿದೆ, ಒಂದಿಷ್ಟು ಜೀವನದ ಬಗ್ಗೆ ಸೀರಿಯಸ್ನೆಸ್ ನೀವೆಲ್ಲ ತಗೋಬೇಕು. ಏನಾದರೂ ಒಂದು ದೊಡ್ಡದಾದ ಉದಾತ್ತವಾದ ಸಾಧನೆಯನ್ನು ನಾನು ಮಾಡಲೇಬೇಕು ಅನ್ನುವಂಥ ಛಲ ನಿಮ್ಮಲ್ಲಿ ಇರಬೇಕು, ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಬೇಕು, ಒಂದು ಗುರಿಯನ್ನು ಇಟ್ಕೊಂಡು ಆ ಗುರಿಯನ್ನು ಮುಟ್ಟುವಲ್ಲಿ ಸತತವಾಗಿ ನೀವು ಪ್ರಯತ್ನ ಮಾಡ್ತಾನೇ ಇರಬೇಕು. ಆ ಗುರಿ ಮುಟ್ಟೋವರೆಗೂ ನೀವು ಎಲ್ಲೂ ಚಂಚಲ ಆಗಲೇಬಾರ್ದು. ಬಹುಶಃ ಈ ಏಜ್ ಏನಿದೆ ಅಲ್ಲ, ಈ ಡಿಗ್ರಿ ಕಾಲೇಜ್ ಪಿ ಯು ಸಿಯಲ್ಲಿ ಓದಬೇಕಾದ್ರೆ ತುಂಬ ಡೇಂಜರಸ್ ಏಜ್ ಅಂತ ಹೇಳ್ತಾರೆ. ಈ ಯೌವನ ಅನ್ನೋದು
ಎಂಥ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಪ್ರೇರಣೆ ಕೊಡುತ್ತೆ, ಅದೇ ರೀತಿ ಕೆಟ್ಟ ಕೆಲಸ ಮಾಡೋದಕ್ಕೂ ಕೂಡ ತುಂಬ ನಿಮಗೆ ಉತ್ತೇಜನವನ್ನು ನೀಡುತ್ತೆ. ಹಾಗಾಗಿ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಬೇಡದ ಆಕರ್ಷಣೆಗಳಿಗೆ, ಈ ಏಜಲ್ಲಿ ಯಾವುದು ಬೇಡ ಅಂತ ಹೇಳ್ತಿರ್ತೀವೋ ಅದನ್ನು ಮಾಡಬೇಕು ಅಂತ ತುಂಬ ಅನಿಸುತ್ತೆ. ಬೇಡ ಬೇಡ ಅಂತ ದೊಡ್ಡವರು ಯಾರು ಹೇಳ್ತಾ ಇರ್ತಾರೋ ಅದನ್ನೇ ಮಾಡಬೇಕು ಅಂತ ನಿಮ್ಮ ವಯಸ್ಸು ಬೇಡ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಎಲ್ಲ ಬೇಡದ ಆಕರ್ಷಣೆಗಳನ್ನು ನೀವು ಗಟ್ಟಿಯಾಗಿ ಹಿಡಿದಿಟ್ಕೋಬೇಕು. ನಿಮಗೆಲ್ಲ ಗೊತ್ತಿರಬೇಕು, ರಾಯಚೂರಲ್ಲಿ ಒಂದು ಮಧು ಪತ್ತಾರ್ ಅನ್ನುವಂಥ ಹುಡುಗಿಯ ಸಾವಿನ ಪ್ರಕರಣ ಇಡೀ ಕರ್ನಾಟಕದ ತುಂಬ ಸದ್ದು ಮಾಡಿತು. ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರುವಂಥ ಹುಡುಗಿ ಅಪ್ಪ ಅಮ್ಮ ಬೆಟ್ಟದಷ್ಟು ಕನಸಿಟ್ಟು ಲೋನ್ ಮಾಡಿ ಇಂಜಿನಿಯರಿಂಗ್ ಕಾಲೇಜಿಗೆ ಕಳಿಸಿದ್ದಾರೆ. ಬೇಡದ ವಿಚಾರಗಳಿಗೆ ತನ್ನನ್ನೇ ತಾನು ಸಿಲುಕಿಕೊಂಡು ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಟ್ಲು. ಅವಳು ಮಾತಾಡ್ಸಕ್ಕೆ ಹೋದಾಗ ಅವರಮ್ಮ ಹೇಳಿದರು, ಅಮ್ಮ ಅವಳು ಒಂದೇ ಸಾರಿ ಸತ್ತಲು ನಾವು ದಿನನಿತ್ಯ ಸಾಯ್ತಾ ಇದ್ದೀವಿ ಅಂತ. ಮಗಳು ಒಂದೇ ಸಾರಿ ಸತ್ತಲು ಆದರೆ ನಾವು ದಿನನಿತ್ಯ ಸಾಯ್ತಾ ಇದ್ದೀವಿ ಅಂತ. ನಿಮ್ಮ ಮೇಲೆ ಕನಸುಗಳನ್ನು ಭರವಸೆಗಳನ್ನ ಇಟ್ಕೊಂಡಿರುವಂಥ ಅಪ್ಪ ಅಮ್ಮನ ಈ ರೀತಿ ಕೊರಗುವಂತಹ ಕೆಲಸದ ಆಕರ್ಷಣೆಗಳಿಗೆ, ಕ್ಷಣಿಕ ಖುಷಿಗಳಿಗೆ, ದೊಡ್ಡ ದೊಡ್ಡ ಅನಾಹುತಗಳಿಗೆ ನೀವು ದಾರಿ ಮಾಡಿಕೊಡಬೇಡಿ. ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿ ಇದ್ದೀರಿ. ನಿಮ್ಮ ಬದುಕನ್ನು ಹೇಗೆ ನಿರ್ಮಿಸಿಕೊಳ್ಬೇಕು ಅಂತಿರೋ ಹಾಗೆ ನಿರ್ಮಿಸಿಕೊಳ್ಬೇಕು. ಒಂದು ಉದಾತ್ತವಾದ ಸಾಧನೆ, ನಿಮ್ಮ ಜೀವನ ಒಂದು ಚರಿತ್ರೆಯಾಗಬೇಕು. ಎಲ್ಲರ ಜೀವನ ಒಂದು ಚರಿತ್ರೆಯಾಗಬೇಕು. ಏನೋ ಒಂದು ಹೊಸದನ್ನು, ಹೆಜ್ಜೆಗಳನ್ನು ನಾವು ಸಮಾಜಕ್ಕೆ ಬಿಟ್ಟು ಹೋಗಬೇಕು. ಸಮಾಜಮುಖಿಯಾಗಿರ್ತಕ್ಕಂಥ ಜೀವನ ನಮ್ಮದಾಗಬೇಕು. ಬರೀ ಎಲ್ಲರೂ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದಾಗಬೇಕು ಇದಾಗಬೇಕು ಅಂತ ಹೇಳೋದಲ್ಲ. ನನಗೆ ಏನಾಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸಮಾಜಕ್ಕೆ ಒಬ್ಬ ಸತ್ಪ್ರಜೆಯಾಗ್ರಿ. ಅಪ್ಪ ಅಮ್ಮನಿಗೆ ಕೀರ್ತಿಯನ್ನು ತರುವಂಥ ಶ್ರೇಷ್ಠ ಸುಪುತ್ರ ಸುಪುತ್ರಿಯರು ನೀವೆಲ್ಲರೂ ಆಗ್ರಿ. ನಾನು ಎಲ್ಲ ಕಡೆ ಹೋದಾಗ ಹೇಳ್ತೇನೆ, ನೀವು ಡಾಕ್ಟರ್ ಆಗ್ರಿ, ಇಂಜಿನಿಯರ್ ಆಗ್ರಿ, ಅಷ್ಟೇ ಸ್ಕೋರ್ ಮಾಡಿ ಅಂತ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ನೀವು ಕೃಷಿಕರಾಗಬೇಕಂತೀರಾ, ರೈತಾಪಿ ಕುಟುಂಬದಿಂದ ಬಂದವರಾ, ಭೂತಾಯಿಯ ಸೇವೆ ಮಾಡಬೇಕಂತೀರಾ, ಆ ಭೂತಾಯಿಯ ಸೇವೆ ಮಾಡುವಂಥ ಕೃಷಿಕರೇ ಆಗ್ರಿ. ಆದರೆ ರಸಗೊಬ್ಬರಗಳನ್ನು ಯಥೇಚ್ಛವಾಗಿ ಭೂತಾಯಿಯ ಒಡಲಿಗೆ ಚೆಲ್ಲುವಂತಹ ವಿಷ ಬಿತ್ತುವಂಥ ಕೃಷಿಕರಾಗಬೇಡಿ. ಭೂತಾಯಿಯನ್ನು ಪೂಜಿಸುವಂಥ ಒಬ್ಬ ಶ್ರೇಷ್ಠ ರೈತ ನೀವಾಗಿ. ಇಲ್ಲ ನಾವು ಅಕ್ಕಸಾಲಿಗರಾಗಬೇಕು ಅಂತ ಹೇಳ್ತೀರಾ, ಅಕ್ಕಸಾಲಿಗರೇ ಆಗ್ರಿ. ಆದರೆ ಬೇರೆಯವರ ಬೆಳ್ಳಿ ಬಂಗಾರವನ್ನು ಕದಿಯದಂಥ ಒಬ್ಬ ಪ್ರಾಮಾಣಿಕ ಅಕ್ಕಸಾಲಿಗನಾಗಿ. ನೀವು ದರ್ಜೆ ಆಗಬೇಕು ಅಂತೀರಾ, ದರ್ಜೆನೇ ಆಗ್ರಿ. ಆದರೆ ಬೇರೆಯವರ ಬಟ್ಟೆಯನ್ನು ಕದಿಯದಂಥ ಒಬ್ಬ ಪ್ರಾಮಾಣಿಕ ದರ್ಜೆ ಆಗ್ರಿ. ನೀವು ವಕೀಲರಾಗಬೇಕು ಅಂತೀರಾ, ವಕೀಲರೇ ಆಗ್ರಿ. ಆ ನ್ಯಾಯ ದೇವತೆ ಎಷ್ಟು ವರ್ಷಗಳಿಂದ ಕಣ್ಣಿಗೆ ಬಟ್ಟೆ ಕೊಟ್ಟುಕೊಂಡು ನ್ಯಾಯಕ್ಕೋಸ್ಕರ ಪರದಾಡ್ತಾ ಇದ್ದಾಳಲ್ಲ, ಆ ನ್ಯಾಯವನ್ನೇ ಮಂಡಿಸುವಂಥ ಒಬ್ಬ ಪ್ರಾಮಾಣಿಕ ವಕೀಲರು ನೀವಾಗ್ರಿ. ಸಮಾಜಕ್ಕೆ, ರಾಷ್ಟ್ರದ ಹೆಸರನ್ನು, ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಸತ್ಪ್ರಜೆ ನೀವಾಗ್ರಿ. ತಾಯಿ ಭಾರತೀಯ ಕಿರೀಟದ ಮುಕುಟ ಪ್ರಾಯಗಳು ನೀವೆಲ್ಲರೂ ಆಗ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಪರಮ ಪೂಜ್ಯರ ಪಾದಗಳಿಗೆ ಅರ್ಪಿಸುತ್ತಾ ನಾ ಇನ್ನ ಹೋಗಿ ಬರ್ತೇನೆ. ವಂದೇ ಮಾತರಂ, ಜೈ ಹಿಂದ್.